ನಮಸ್ಕಾರ. ನಮಸ್ಕಾರ. ಇಲ್ಲಿ ಚಿಂತಾಮಣಿ ರಾಯರು ಅಂತ. ನಾನೇ. ಯಾರು ನೀವು? ನಿಮ್ಮನ್ನ ಕರೆಸಿದ್ರಲ್ಲ ರಾಯರು, ಅವರ ಮನೆಯಲ್ಲೇ ನಾನು ಇರೋದು. ಇವನು ನನ್ನ ಮಗ. ಅಲ್ಲ, ರಾಯರ ಮಗ ಅಂತಿ, ನನ್ನ ಮಗ ಅಂತಿ. ಏನ್ ಬಂದದ್ದು? ಆ ರಾಯರ ಮಗನಿಗೆ ಮದ್ವೆ ಆಗಿದೆ. ಹೆಂಡತಿ ತವರ ಮನೆಯಲ್ಲಿ ಇದ್ದಾರೆ. ಈಗ ಅವನಿಗೆ ಹುಚ್ಚು. ರಾಯರೇ, ಈ ನಂಟಸ್ತನ ತಪ್ಪಿದ್ದು ನಿಮ್ ಪುಣ್ಯ. ನಮ್ಗೆ ಯಾಕೊಬ್ರು ಸುದ್ದಿ? ಇವಳೇ ನಮ್ಮ ನನ್ನ ಹೆಂಡತಿ. ಮಿಣಿ ಮಿಣಿ ಅಂತ ಮಿರ್ಗೊಕ್ಕರಿ ಮಣಿ ಇದಕ್ಕೆ ಮಣಿ ಮಣಿ. ಸರಿ, ನೀವ್ ಯಾಕೆ ಬಂದದ್ದು? ರಾಯರು ಮನೆಯಲ್ಲಿ ನಿಮ್ಮನ್ನ ತುಂಬಾ ಕ್ಷೇಪಣೆ ಮಾಡಿದ್ರು. ನಾನೇನೋ ವರದಕ್ಷಿಣೆ ಕೇಳಲ್ಲ. ಪಾಪ, ಹುಡುಗಿಗೂ ತಾಯಿನೂ ಇಲ್ಲ. ನನ್ನ ಮಗನ ಕೊಟ್ಟು ಮದುವೆ ಮಾಡಿಬಿಟ್ರೆ ಮಗಳು ಅಳಿಯ ನಿಮ್ಮ ಮನೆಯಲ್ಲಿ ನಿಮ್ಮ ಕಣ್ ಮುಂದೆ ಇದ್ಬಿಡ್ತಾರೆ. ನಮ್ ತಾನೇ ಇನ್ಯಾರಿದ್ದಾರೆ? ಕೈಲಾದ ಕೆಲಸ ಮಾಡ್ಕೊಂಡು ನಾನು ನಿಮ್ಮ ಮನೆಯಲ್ಲೇ ಇದ್ಬಿಡ್ತೇನೆ. ನಿನ್ನ ಹೆಸರೇನಪ್ಪ? ಕಣಪ್ಪ. ಏನ್ ಓದಿದ್ದೀಯಪ್ಪ? ನಮ್ಮಮ್ಮನ್ನ ಕೇಳ್ರಿ. ನಾನೇ ಹೇಳ್ತೀನಿ. ಪುಸ್ತಕ ಇರೋ ತನಕ ಓದ್ದೆ, ಆಮೇಲೆ ಮಾಡ್ದೆ ನಿದ್ದೆ. ವಿದ್ಯಾ ಗಣಪತಿ ಸ್ವಾಮಿಗೆ ನೈವೇದ್ಯ ಕಡುಬು ತೋರಿಸಿ ನಮ್ಮಮ್ಮ ವರ ಕೇಳಿದ್ದಂತೆ. ಬಲಗಡೆ ಹೂವು ಜಾರಿಬಿತ್ತು. ನಮ್ಮಮ್ಮ ಅಂದು, ಮಗು ಗಣೇಶ ಸ್ವಾಮಿ ಬಲಗಡೆ ಹೂ ವರ ಕೊಟ್ಟ, ನೀನು ಬುದ್ಧಿವಂತನಾಗ್ತೀ ಅಂತ. ಇನ್ನು ಹೇಗೂ ಬುದ್ಧಿವಂತನಾಗ್ತೀನಲ್ಲ ಅಂತ ಓದೋದು ಬಿಟ್ಟೆ. ನಮ್ಮಪ್ಪರು ವರ ಕೇಳಿದ್ದಂತೆ ಎಡಗಡೆ ಹೂ ಕೊಟ್ಟಂತೆ. ಅದಕ್ಕೆ ಇವನು ವಿದ್ಯಾ ಬರಲ್ಲ, ದಡ್ಡ ಆಗ್ತಾನೆ ಅಂದಿದ್ದಂತೆ. ಹ್ಞೂ, ಇನ್ನು ಯಾಗೋ ಆಗೋದೆ ದಡ್ಡ, ಇನ್ನು ಓದೆ ಆಕೆ ಅಂತ ದಪ್ಪ ನಿದ್ದು ಬಿಟ್ಟೆ. ಇನ್ನು ಮುಂದೆ ಯಾವಾಗ ವರ ಕೊಟ್ರೆ ಹಾಗೆ. ಏನ್ರಿ, ಹುಡ್ಚಿಗೆ ಹೆಣ್ಣು ಕೊಡಬೇಡಿ, ಬೆಪ್ಪನ ಕೊಡು ಅಂತೀರೇನು? ರಾಯರೇ, ಈಗ ಹೀಗಿದ್ರು ಬರ್ತಾ ಬರ್ತಾ ಸರಿ ಹೋಗ್ತಾನೆ. ನಮ್ಮ ಯಜಮಾನ್ರು ಮೊದ್ಲು ಮೊದ್ಲು ಹೀಗೇ ಇದ್ರಂತೆ. ಮದ್ವೆ ಆದ್ಮೇಲೆ ಜಾಣರಾದ್ರು. ರಾಯರೇ, ಕನ್ಯಾದಾನ ಮಾಡಿ ಪುಣ್ಯ ಕಟ್ಕೊಳ್ಳಿ. ಜಾತಕ ಕೊಡ್ಲೇನು? ಜಾತಕದ ಲಕ್ಷಣ ತಿಳಿಸೇ ಇದ್ದಾನಲ್ಲ ಅಮ್ಮ. ಇವಳಿ ಡ್ಯಾನ್ಸ್ ಬರ್ತೇನ ಡ್ಯಾನ್ಸ್. ನೀವು ಸ್ವಲ್ಪ ಸುಮ್ಮನಿರ. ರಾಯರೇ, ಹ್ಞೂ ಅನ್ನಿ ಅನ್ನಿ ರಾಯರೇ. ಎಲ್ಲರೂ ಒಟ್ಟಿಗೆ ಹೋಗ್ಬಿಡೋಣ. ಇಂಥ ಸಮಯ ಕಳ್ಕೋಬೇಡಿ ರಾಯರೇ. ಊರಿಗೆ ಹೋಗಿ ಕಾಗದ ಬರೀತೀನಿ. ಬಿಡಮ್ಮ, ಚಂಬ ತೋರಿಸ್ತಾರೆ ಚಂಬ. ಇನ್ನೆಲ್ಲಾದ್ರೂ ನೋಡಿದ್ರಾಯ್ತು. ನನಗೇನು ಹೆಣ್ಣಿಗೆ ಬರ ಬಾರಮ್ಮ. ರಾಯರೇ, ಯೋಚನೆ ಮಾಡಿ ನೋಡಿ.